நன்றி. எஜமான வண்டர்ஃபுல் எக்ஸ்பீரியன்ஸ். ಏನು ಹೇಳಬೇಕು, ನನ್ನ ಪದಗಳೇ ಇಲ್ಲ ಹೇಳಕ್ಕೆ. ಸುಮಾರು 2014 ನಾನು ಹರಿಕೃಷ್ಣ ದರ್ಶನ್ ಸರ್ ಅವ್ರ ಮನೆಗೆ ಹೋಗಿದ್ವಿ. ಮೊದಲನೇ ಸಲ ಮಾತಾಡಿದಾಗಲೇ ಡೇಟ್ ಕೊಟ್ಟರು. ಅಲ್ಲಿಂದ ಕಾಯ್ತಾ ಇದ್ದೆ ಯಾವಾಗಪ್ಪ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಈಗಾಗಲೇ ತುಂಬ ದೀರ್ಘವಾಗಿ ಕೊನ್ಕುಮಾರ್ ಆಗಲಿ ಹರಿಕೃಷ್ಣ ಆಗಲಿ ಎಲ್ಲ ಮಾತಾಡ್ತಾರೆ. ಸೊ ಕತೆನ ಒಪ್ಪಿಕೊಂಡು ಶೂಟಿಂಗ್ ಶುರು ಆಯಿತು. ಇವತ್ತಿಗೆ 1 ವರ್ಷದ ಹಿಂದೆ ಚಿತ್ರೀಕರಣ ಶುರು ಮಾಡಿದ್ವಿ. ಎಲ್ಲೂ ಯಾವ ತೊಡಕು ಇಲ್ಲದೆ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು. ಅಫ್ಕೋರ್ಸ್ ಮೇನ್ ರೀಸನ್ ಈಸ್ ದರ್ಶನ್ ಅವರು ದೊಡ್ಡ ಬೆನ್ನೆಲುಬಾಗಿ ಈ ಪ್ರಾಜೆಕ್ಟಿಗೆ ನಿಂತಿದ್ದಾರೆ. ಯಾವ ಸಣ್ಣ 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 ತೊಡಕು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವರು ಎಲ್ಲ ಕಲಾವಿದರು. ನಮ್ಮಲ್ಲಿ ತುಂಬ ಜನ ಗೆಸ್ಟ್ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಜನ ನಾವು ಸಿನಿಮಾ ರಿಲೀಸ್ ಆದಾಗ ತೆರೆ ಮೇಲೆ ನೋಡ್ತೀವಿ. ಹಾಗೆ ತುಂಬ ಜನ ಹಿರಿಯ ಕಲಾವಿದರಿದ್ದಾರೆ. ದೇವರಾಜ್ ಸರು, ರವಿಶಂಕರ್ ಅವರು, ಧನಂಜಯ್, ಮಾತಿಶ್ರೀ ಅಮ್ಮ, ದತ್ತಣ್ಣ, ಮಂಡ್ಯ ರಮೇಶ್, ತುಂಬ ನೀಟಾಗಿ ನಡ್ಕೊಂಡು ಬಂತು. ಆಮೇಲೆ ತುಂಬ ಮುಖ್ಯವಾದದ್ದು ಶಶಿಧರ್ ಅಡ್ಪ ಅವರ ಸೆಟ್ಸು. ಈಗಾಗಲೇ ನೀವು ಹೇಳ್ದಂಗೆ ಪ್ರದೀಪ್, ಸಾಕಷ್ಟು ಸೆಟ್ಸನ್ನು ಹಾಕಿದ್ದೀವಿ ಸಾಂಗ್ಸ್ಗೆ, ಸೀನ್ಸ್ಗೆ, ಆ್ಯಕ್ಷನ್ ಸೀಕ್ವೆನ್ಸಸ್ಗೆ. ವಂಡರ್ಫುಲ್. ನೀವು ತೆರೆ ಮೇಲೆ ನೋಡ್ತಾ ಹೋದ್ರೆ ಪ್ರತಿ ಹಂತದಲ್ಲೂ ಸೆಟ್ ಅನ್ನೋದು ಒಂದು ಮೇಜರ್ ಪಾತ್ರ ತರ ಕಾಣಿಸ್ತಾ ಹೋಗುತ್ತೆ. ಅಂಡ್ ಎವ್ರಿ ಫ್ರೇಮ್ ಲುಕ್ಸ್ ಡಿಫ್ರೆಂಟ್. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಶಶಿಧರ್ ಅಡಪ್ಪ ಮತ್ತು ಅವರ ತಂಡ. ಹಾಗೆ ನಮ್ಮ ಕ್ಯಾಮ್ರಾಮನ್ ಶ್ರೀಶಾ ಪುದುವಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಂಡರ್ಫುಲ್. ಅವ್ರ ಕ್ಯಾಮ್ರಾ ವರ್ಕು, ಕಲರಿಸ್ಟ್ ರಾಜು, ಸೂಪರ್ಬ್. ಒಟ್ಟು ತಂಡ ಎಲ್ಲರಿಗೆ ಇದು ದರ್ಶನ್ ಅವ್ರ ಜೊತೆಗಿಂತ ತುಂಬ ಈಕ್ವಲಿ ಐ ಹ್ಯಾವ್ ಟು ಥ್ಯಾಂಕ್ ವಿ ಹರಿಕೃಷ್ಣ. ಜೊತೆಗೆ ಕನಸು ಕಾಣಿದ್ವಿ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ. ಅವತ್ತು ಹರಿಕೃಷ್ಣ ನಿರ್ದೇಶಕರಾಗ್ತಾರೆ ಅನ್ನೋ ಯಾವ ಆಲೋಚನೆನೂ ಇರಲಿಲ್ಲ. ಸಂಗೀತ ಮಾಡ್ತಾರೆ ಅಷ್ಟೇ ಇತ್ತು. ಕಾಲಕ್ರಮೇಣ ಸಂದರ್ಭಗಳಲ್ಲಿ ಅವರು ಜೊತೆಗೆ ನಿರ್ದೇಶನ ಮಾಡೋ ಹಾಗಾಯಿತು. ಕತೆ ಇರ್ಬೋದು, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲದರಲ್ಲೂ ಪಾಲ್ಗೊಂಡ್ರು. ಆನಂತರ ಹಾಡುಗಳು ಬಿಡುಗಡೆ ಆಯಿತು. ನಾವು ನೋಡದೇ ಇರುವಂತಹ ರೆಕಾರ್ಡನ್ನು ಕನ್ನಡದಲ್ಲಿ ನೋಡಿದ್ವಿ. ತುಂಬ ನನಗೆ ತುಂಬ ಲೈಕ್ ಟಿವಿ ಸಂಸ್ಥೆಯಲ್ಲಿ ಒಟ್ಟಿಗೆ ನಾನು ಹರಿ ಪಾರ್ಟ್ನರ್ಸ್ ಆಗಿ ತುಂಬ ಸಿನಿಮಾಗಳ ಆಡಿಯೋಗಳನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ವಿ. ದಿಸ್ ಹ್ಯಾಸ್ ಬೀನ್ ಫಂಟಾಸ್ಟಿಕ್. ಇಂಥ ದೊಡ್ಡ ನಿಜವಾಗ್ಲೂ ಆನೆ ನಡೆದಿದ್ದೆ ದಾರಿಯಲ್ಲ. ಆನೆ ಅಂದರೆ ಡಬಲ್ ಆನೆ ದರ್ಶನ್, ಅನುಮಾನನೇ ಇಲ್ಲ. ನಾನು ದರ್ಶನ್ ಅವ್ರಿಗೆ ಹೇಳಿದ್ದೀನಿ, ಇಂಪಾಸಿಬಲ್ ಕ್ರೇಜ್. ಕ್ರೇಜ್ಗೆ ಅಪ್ಪನಪ್ಪ ಅವರು ಆ ಥರ ಸಕ್ ಮಾಡಿದ್ದಾರೆ. ಆ ವಂಡರ್ಫುಲ್ ಸಾಂಗ್ಸ್ ವಾಟ್ ಹರಿ ಹ್ಯಾಸ್ ಗಿವನ್, ಹರಿ ಆ್ಯಂಡ್ ಆಲ್ ದ ಲಿರಿಸಿಸ್. ಯೋಗರಾಜ ಇರ್ಬೋದು, ಸಂತೋಷ್ ಆನಂದರಾಮ್ ಇರ್ಬೋದು, ಕವಿ ಇರ್ಬೋದು, ಎಲ್ಲರೂ ಐ ಮೀನ್ ದೇ ಹ್ಯಾವ್ ಡನ್ ಫಂಟಾಸ್ಟಿಕ್ ಚೈತು. ಬಟ್ ಇದೆಲ್ಲ ಈ ಕಾಂಬಿನೇಷನಲ್ಲಿ ಬೇರೆ ಸಿನಿಮಾ ಹಾಡುಗಳು ಬಂದಿದೆ ಅಲ್ವಾ. ಬಟ್ ಇಲ್ಲಿ ಈ ಮಟ್ಟಕ್ಕೆ ಸಕ್ಕಾಗಿದೆ ಜನರತ್ನ ಅಂದರೆ ಅದಕ್ಕೆ ದರ್ಶನೇ ಕಾರಣ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಟ್ರೈಲರ್ ವಿ ರಿಲೀಸ್ಡ್, ಎಲ್ಲೂ ನಾನಂತೂ ಕಂಡಿಲ್ಲ, ಬೇರೆಯವ್ರು ಕಂಡಿಯಾರ ಗೊತ್ತಿಲ್ಲ. 16-17 ಮಿಲಿಯನ್ ಜನ ನೋಡಿದ್ದಾರೆ. ಆ್ಯಂಡ್ ಇಟ್ ಹಸ್ ಬೀನ್ ವಂಡರ್ಫುಲ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. March 1 ರಿಲೀಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಜನ ಈಗಾಗಲೇ ಕೇಳಿದ್ದಾರೆ, ಮತ್ತೊಮ್ಮೆ ಕೇಳಕ್ ಮುಂಚೆ ನಾನು ಉತ್ತರ ಕೊಡ್ತೀನಿ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗೋ ಸಿನಿಮಾ ಇದು. ತುಂಬ ದೊಡ್ಡ ರಿಲೀಸ್ ಆಗತ್ತೆ ಕನ್ನಡ ಸಿನಿಮಾಗೆ, ಯಾಕಂದ್ರೆ ಕನ್ನಡ ಸಿನಿಮಾ ಅಂತಾನೆ ಇಡೀ ಭಾರತ ದೇಶದಲ್ಲಿ, ಔಟ್ಸೈಡ್ ಕಂಟ್ರಿ ಆಲ್ಸೋ ಆಸ್ ಅ ಕನ್ನಡ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹೊರ ದೇಶದಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ ಕನ್ನಡ ಸಿನಿಮಾ ಹಾಗೆ. ಇವತ್ತು ನನಗೆ ಒಂದಷ್ಟು ಪಿಕ್ಚರ್ಸ್ ಯಾರ್ಯಾರು ವಾಟ್ಸ್ಆ್ಯಪಲ್ಲಿ ಕಳಿಸ್ತಾ ಇದ್ರು. ಯಾವುದು ಬಾಂಬೆ ಗೊರೆಗಾವ್ನಲ್ಲಿ ಇದ್ದ ಒಂದು ಮಾಲಲ್ಲಿ ಆಗಲೇ ದರ್ಶನ್ ಅವ್ರ ಫೋಟೋ ಹಾಕಿ ಯಜಮಾನ ಅಂತ ಅವರೇ ಒಂದು ಡಿಸೈನ್ ಮಾಡಿ ಹಾಕೊಂಡ್ಬಿಟ್ಟಿದ್ದಾರೆ. ಆ ಥರ ಏನೋ ಆಲ್ರೆಡಿ ಬೇರೆ ಊರಲ್ಲಿ ಕೂಡ ನಾನೀಗ ಕಳಿಸಿಲ್ಲ, ಆಗಲೇ ಅವರೇ ಹಾಕೊಂಡಿದ್ದಾರೆ. ಯಾರೋ ಸ್ನೇಹಿತರು ನಂಗೆ ವಾಟ್ಸ್ಆ್ಯಪಲ್ಲಿ ಕಳಿಸ್ತಾ ಇದ್ರು. ಆ ಥರದ ಕ್ರೇಜ್ ಯಜಮಾನ ಕ್ರಿಯೇಟ್ ಮಾಡಿದೆ ಅಂದರೆ ಏನು ಹೇಳಬೇಕು. ಹೌ ಶುಡ್ ಐ ಥ್ಯಾಂಕ್ ದರ್ಶನ್? ಐ ಡೋಂಟ್ ನೋ, ಐ ಹ್ಯಾವ್ ನೋ ವರ್ಡ್ಸ್ ಟು ಥ್ಯಾಂಕ್ ಹಿಮ್. ಸೊ March 1 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮದವರು. ಮರೆಯೋಂಗೆ ಇಲ್ಲ, ಅಫ್ಕೋರ್ಸ್ ಇಟ್ ನಾನು ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾ ಇಲ್ಲ. ಎಲ್ಲರೂ ಚಾಲೆಂಜಿಂಗ್ ಸ್ಟಾರ್ ಅವರ ಮಾತುಗಾಗಿ ಕಾಯ್ತಾ ಇದ್ದಾರೆ. ತುಂಬ ಚೆನ್ನಾಗಿ Day 1 ಮಾಧ್ಯಮ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನನ್ನ ಮೀಡಿಯಾ ಹೌಸ್ ಇರ್ಬೋದು, ಟಿಬಿಟ್ಸ್ ಇರ್ಬೋದು, ಈ ಹಿಂದೆ ನಾವು ಮಾಡಿರುವ ಯಾವ ಎಲ್ಲ ಪ್ರಾಜೆಕ್ಟ್ಸು ಆಡಿಯೋಗೂ ಹೆಂಗೆ ಸಪೋರ್ಟ್ ಮಾಡಿದಾರೋ ಅದಕ್ಕಿಂತ ಮಿಗಿಲಾಗಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು. ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ವೆಬ್ ಪೋರ್ಟಲ್ಸ್,
ಸಾರಿ ಬಡಿ, ಅವರೇ ಕೇಳಿ ಗಲಾಟೆ ಮಾಡಿ ನಾನು ಬಿಸಿ ಇದ್ದೀನಿ ಅಂದ್ರು ಕಿತ್ಕೊಂಡು ಕೊಡಿ ನಮ್ಮ ಫೋಟೋಸು, ನಾವು ಪ್ರಮೋಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಸಿನಿಮಾನ ಮೀಡಿಯಾ ಹೌಸ್ ಸ್ಟುಡಿಯೋನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಅಫ್ಕೋರ್ಸ್ ನನಗೆ ಸಿನಿಮಾ ಸೆಟಪ್ ನ ಕೆಆರ್ಜಿ ಸ್ಟುಡಿಯೋಸ್ ಮಾಡ್ತಾ ಇದ್ದಾರೆ, ಬಟ್ ಸಿನಿಮಾ ಇಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಮೀಡಿಯಾ ಹೌಸ್ ಸ್ಟುಡಿಯೋ. ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ, ಸೊ ವಿ ಹ್ಯಾವ್ ಟೇಕನ್ ಅಪ್ ಡಿಸ್ಟ್ರಿಬ್ಯೂಷನ್ ಟು, ಅಂಡ್ ಥ್ಯಾಂಕ್ ಯು ಸರ್.